ಎಲ್ಲರೂ ನಮ್ಮ ಈ ಸಭಾಂಗಣದತ್ತ ಆಗಮಿಸಬೇಕು. ಇನ್ಶಾಅಲ್ಲಾ ನಾವೆಲ್ಲರೂ ಬಹಳ ಕಾತರದಿಂದ ಕಾಯ್ತಾ ಇರುವ ಆಧ್ಯಾತ್ಮಿಕ ಲೋಕದ ಮಹಾ ಚೇತನ ಬಹುಮಾನ್ಯರಾದ ಸೈಯದನ ಕೂರತ್ ತಂಗಲ್ ನಮ್ಮ ಈ ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಆಗಮಿಸುತ್ತಾರೆ. ಅದಕ್ಕಿಂತ ಮುಂಚೆ ಇನ್ಶಾಅಲ್ಲಾ ಬಹುಮಾನ್ಯರಾದ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಬಹುಮಾನ್ಯರಾದ ಸೈಯದನ ಕೂರತ್ ತಂಗಲ್ ನಮ್ಮ ಈ ನಾಡಿನಲ್ಲದೆ ಮಾತ್ರವಲ್ಲದೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾವಿರಾರು ಮಂದಿಗಳಿಗೆ ಆಶ್ರಯವಾದಂತಹ ನೇತಾರರಾಗಿದ್ದಾರೆ, ನಮ್ಮ ಈ ವೇದಿಕೆಗೆ ಆಗಮಿಸಿದ್ದಾರೆ. ಬಹುಮಾನ್ಯರಾದ ಸೈಯದನ ಕೂರತ್ ತಂಗಲ್ ಶೈಖುನ ಉಮರ್ಷಿದನ ತಾಜುಲ್ ಉಲಮಾ ಖದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಉತ್ತಮವಾದ ಸುಪುತ್ರರಾಗಿ ಕೂರ ಎನ್ನುವಂತಹ ಒಂದು ಪ್ರದೇಶ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿಕ್ಕೆ ಮಹಾನ್ ಕಾರಣೀಕರ್ತರಾಗಿದ್ದಾರೆ. ಕಾರಣ ಸೈಯದರವರ ಆತ್ಮೀಯವಾದಂತಹ ಚೈತನ್ಯದ ಕಾರಣ, ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕುಟುಂಬ ಪರಂಪರೆಯಲ್ಲಿ ಬೆಳೆದು ಬಂದು ಅಲ್ಹಮ್ದುಲಿಲ್ಲಾಹ್ ಇಂದು ನಮ್ಮ ಈ ಅಲ್ ಮದೀನಾ ಶೈಖುನ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದ್ ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ಅಲ್ ಮದೀನಾ ಎನ್ನುವಂತಹ ನಮ್ಮ ಈ ಸಂಸ್ಥೆ ಇಂದು ಕರ್ನಾಟಕದಲ್ಲಿರುವ ನಮ್ಮ ಎಲ್ಲ ಸಂಸ್ಥೆಗಳಿಗೂ ಮಾಡೆಲ್ ಆಗಿ ಕರ್ನಾಟಕದ ಮರ್ಕಜ್ ಎಂದು ಪ್ರಸಿದ್ಧಿಯಾಗಿ ಇಂದು ಈ ನಾಡಿನೆಲ್ಲೆಡೆ ಎಜುಕೇಶನಲ್ ರೆವಲ್ಯೂಷನ್ ಅನ್ನು ಶೈಕ್ಷಣಿಕವಾದ ಕ್ರಾಂತಿಯನ್ನು ಅಲ್ ಮದೀನಾ ನಡೆಸುತ್ತಾ ಇರುವಾಗ ಶೈಖುನ ಅಬ್ಬಾಸ್ ಉಸ್ತಾದರವರು ಸಾಧಾರಣ ಇಲ್ಲಿ ಹೇಳುವಂತಹ ಒಂದು ಮಾತಾಗಿದೆ, ನಮಗೆ ಇಂದು ಡೈರೆಕ್ಟರ್ ಆಗಿ ನಮಗೆ ಇಂದು ನಿರ್ದೇಶಕರಾಗಿ ನಮ್ಮ ಈ ಸಂಸ್ಥೆಯನ್ನು ನಿಯಂತ್ರಿಸುವಂತಹ ಒಬ್ಬರು ನಾಯಕರಾಗಿ ನಾವು ಕೊಂಡಾಡುವಂತಹ ನಾವು ಇಂದು ನೇತೃತ್ವವನ್ನು ನೀಡಲು ಅಂಗೀಕರಿಸಿದ ಒಬ್ಬರು ನಾಯಕರಾಗಿದ್ದಾರೆ ಶೈಖುನ ಕೂರತ್ ತಂಗಲ್. ಅಲ್ಲಾಹು ಆಫಿಯತ್ ಇರುವ ದೀರ್ಘಾಯುಷ್ಯವನ್ನು ನೀಡಲಿ. ಸಹೋದರರೇ, ಇನ್ಶಾ ಅಲ್ಲಾ ಕೆಲವೇ ನಿಮಿಷಗಳಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೈಯದರವರು ನಮಗೆ ದಿಕ್ರ ದುಆ ಮಜ್ಲಿಸಿಗೆ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. ಎಲ್ಲರೂ ಕುಳಿತುಕೊಳ್ಳಿ ಇನ್ಶಾ ಅಲ್ಲಾ. ಅದಕ್ಕಿಂತ ಮುಂಚೆ ಕಳೆದ ವರ್ಷ ಇಲ್ಲಿ ಕುಬ್ಬುರ್ ರಸೂಲ್ ಕಾನ್ಫರೆನ್ಸ್ ನಡೆಯುವಾಗ ಬಹುಮಾನ್ಯರಾದ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರ ಪ್ರೀತಿಯ ಸುಪುತ್ರ ಮೊಹಮ್ಮದ್ ಕುಂಜಿ ಅಂಚದಿಯವರ ಒಂದು ಸಿಡಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮದುಕನ ಬಗ್ಗೆ ಇರುವಂತಹ ಸಿಡಿಯನ್ನು ಆಶಿಕುರ್ ರಸೂಲ್ ಬಾಯಾರ್ ತಂಗಲ್ಲಿ ಪಬ್ಲಿಷ್ ಮಾಡಿದ್ದರು. ಆ ಪುಣ್ಯ ಹಸ್ತದಿಂದ ಯಾವಾಗ ಸಿಡಿಯನ್ನು ಇಲ್ಲಿ ಪಬ್ಲಿಷ್ ಮಾಡಲಾಯಿತು, ಕೇವಲ ಕರ್ನಾಟಕದಲ್ಲಿರುವ ಸುನ್ನಿ ಮಕ್ಕಳು ಮಾತ್ರವಲ್ಲದೆ ಕೇರಳದಲ್ಲಿರುವಂತಹ ಹಲವಾರು ಸುನ್ನಿ ಕಾರ್ಯಕರ್ತರುಗಳು ಆ ಸಿಡಿಯನ್ನು ವೀಕ್ಷಿಸಿ ಅದರಲ್ಲಿ ಹೇಳಿದಂತಹ ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮದುಕಿನ ಬಗ್ಗೆ ಇರುವಂತಹ ಸ್ಟೋರಿಗಳನ್ನು ಮದುಕಿನ ಚರಿತ್ರೆಗಳನ್ನು ಮದುಕಿನ ವಿಚಾರಗಳನ್ನು ಕೇಳಿ ಅವರೆಲ್ಲರೂ ಅನುಮೋದಿಸುತ್ತಾರೆ. ಮಾತ್ರವಲ್ಲದೆ ಮುಹಮ್ಮದ್ ಕುಂಜಿ ಅಂಚದಿ ಉಸ್ತಾದ್ ಕಲಿತಂತಹ ಬಹುಮಾನ್ಯರಾದ ಶೈಖುನ ಮುಖಿ ಸುನ್ನಾ ಪೊನ್ಮಲ ಉಸ್ತಾದ್ ನೇತೃತ್ವವನ್ನು ನೀಡುವಂತಹ ಹಿಕ್ಕಮಿಯ ಎನ್ನುವಂತಹ ಸಂಸ್ಥೆಯಲ್ಲಿರುವ ಹಲವಾರು ಧೀಮಂತ ಸುನ್ನಿ ಪಂಡಿತ ಶಿರೋಮಣಿಗಳು ಅದರಲ್ಲೂ ವ್ಯತ್ಯಸ್ತವಾಗಿ ಸಾವಿರಾರು ವೇದಿಕೆಗಳಲ್ಲಿ ಅಹ್ಲು ಸುನ್ನತಿ ವಲ್ ಜಮಾಅತಿನ ಆದರ್ಶವನ್ನು ಮನುಷ್ಯರ ಮುಂದೆ ಧೀಮಂತಿಕೆಯಿಂದ ಪ್ರಚಾರಪಡಿಸಿದಂತಹ ಸುನ್ನಿ ಮಕ್ಕಳ ಆವೇಶ ಧ್ವನಿಯಾದ ಅಲವಿ ಸಕಾಫಿ ಉಸ್ತಾದ್ ಅಂಜನಿ ಉಸ್ತಾದರವರ ಉಸ್ತಾದರಾಗಿದ್ದಾರೆ. ಅವರೆಲ್ಲರೂ ಅನುಮೋದನೆಯನ್ನು ನೀಡುತ್ತಾರೆ. ಅವರು ಹೇಳಿದರು, ನೀವು ಇನ್ನೂ ಭಾಷಣವನ್ನು ಮಾಡಬೇಕು, ವಾಅವನ್ನು ಹೇಳಬೇಕು. ಅಲ್ಹಮ್ದುಲಿಲ್ಲಾಹ್ ಇಂದು ಅಂಜದಿ ಉಸ್ತಾದ್ ಇಲ್ಲಿ ಕುಬ್ಬುರ್ ರಸೂಲ್ ಪ್ರಭಾಷಣವನ್ನು ಮಾಡುತ್ತಾರೆ. ಸಮಯವಿದ್ದರೆ ಊರತ್ತಂಗಲ್ರವರ ದುವಾದ ಬಳಿಕವೂ ಇಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ನೀವೆಲ್ಲರೂ ಸಹಕರಿಸಬೇಕು. ನಮ್ಮ ನಾಡಿನೆಲ್ಲೆಡೆ
ಉತ್ತಮವಾದಂತಹ ಪ್ರವಾದಿ ಪ್ರೇಮದ ಆ ಒಂದು ವಿಚಾರಧಾರೆಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿಸುವ, ಮನುಷ್ಯರಿಗೆ ಅರ್ಥವಾಗುವಂತೆ ಬೋಧಿಸಿಕೊಡುವಂತಹ ಒಂದು ಅವಸ್ಥೆಗೆ ಅಲ್ಲಾಹು ತಾಲ ಎಲ್ಲರನ್ನು ತಲುಪಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ, ದೂರವಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಎಲ್ಲ ನಮ್ಮ ಸಹೋದರರು ನಮ್ಮ ಈ ಸಭಾಂಗಣಕ್ಕೆ ಬರಬೇಕು. ಕಾರಣ ಈ ಸಭಾಂಗಣ ಹಬೀಬನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದು ಮಜ್ಲಿಸ್ ಆಗಿದೆ. ಅಲ್ಲಾಹನ ರಸೂಲರು ವೀಕ್ಷಿಸುವಂತಹ ಮಜ್ಲಿಸ್ ಆಗಿದೆ. ಅಲ್ಲಾಹನ ರಸೂಲರ ವಿಶೇಷವಾದಂತಹ ಕಾರುಣ್ಯ ಲಭಿಸುವಂತಹ ಒಂದು ಮಜ್ಲಿಸ್ ಆಗಿದೆ. ಆದ್ದರಿಂದ ಎಲ್ಲರೂ ಕೂತು ಈ ಸಭಾಂಗಣದ ಈ ಮಜ್ಲಿಸಿನ ಆ ಶಿಸ್ತನ್ನು ಕಾಪಾಡಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ, ಬಹುಮಾನ್ಯರಾದ ಮೊಹಮ್ಮದ್ ಕುಂಜಿ ಅಂಜದ ಉಸ್ತಾದರನ್ನು ಈ ಸಮಾರಂಭದಲ್ಲಿ ಮಧುಕುರ್ ರಸೂಲ್ ಪ್ರಭಾಷಣವನ್ನು ಮಾಡಲು ಬೇಕಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ.